ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 6 ಪೇಜ್ ನಂಬರ್ 64. ಧರ್ಮಶಾಸ್ತ್ರವಿಲ್ಲದ ಅನ್ಯ ಜನರು ಸ್ವಾಭಾವಿಕವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿದಂತೆ ನಡೆದರೆ ಅವರು ಧರ್ಮಶಾಸ್ತ್ರವಿಲ್ಲದವರಾಗಿದ್ದರೂ ತಾವೇ ತಮಗೆ ಧರ್ಮ ಪ್ರಮಾಣವಾಗಿದ್ದಾರೆ. ರೋಮಾಪುರದವರಿಗೆ 2:14 ವಚನ ಎಂದು ಪೌಲನು ಹೇಳಿರುವುದರಿಂದ ಕೆಲವರು ಅಜ್ಞಾನವು ಮನುಷ್ಯರನ್ನು ರಕ್ಷಿಸುತ್ತದೆ ಎಂಬುದಾಗಿ ಪೌಲನ ಬೋಧಿಸುತ್ತಾನೆಂದು ಅವರು ಹೇಳಿಕೊಳ್ಳುತ್ತಾರೆ. ಇದರಿಂದ ಅವರು ಅವರ ಮನಸ್ಸಾಕ್ಷಿಯು ಒದಗಿಸುವ ನಿಯಮವು ತಮ್ಮನ್ನು ಸಮರ್ಥಿಸಿಕೊಳ್ಳಲು ಸಾಗುತ್ತದೆ ಎಂದು ಅವರು ಭಾವಿಸುತ್ತಾರೆ. ಆದರೆ ಅಂಥವರು ಪೌಲನನ್ನು ತಪ್ಪಾಗಿ ತಿಳಿದಿದ್ದಾರೆ. ಆತನ ವಾದ ಏನೆಂದರೆ ಲೋಕವೆಲ್ಲ ದೇವರ ಮುಂದೆ ಅಪರಾಧಿಯಾಗಿ ನಿಲ್ಲುವುದು. ರೋಮಾಪುರದವರಿಗೆ 3:19 ವಚನ. ಹೀಗಾಗಿ ಯಾವುದೇ ಲಿಖಿತವಾದ ನಿಬಂಧನೆಗಳಿಲ್ಲದ ಅನ್ಯ ಜನರನ್ನು ಖಂಡಿಸಲಾಗುತ್ತದೆಯೇ ಹೊರತು ಅವರನ್ನು ಮನಸ್ಸಾಕ್ಷಿಯ ಬೆಳಕಿನಲ್ಲಿ ಸಮರ್ಥಿಸುವುದಿಲ್ಲ. ಅದು ಅವರನ್ನು ಕ್ಷಮಿಸುತ್ತದೆಯೋ ದೋಷುತ್ತದೆಯೋ ಎಂಬುದು ಅವರ ಸಮರ್ಪಕತೆಗೆ ಕಡಿಮೆಯಾಗಿದ್ದರೆಂದು ಜೀವಿಸಲು ಅನರ್ಹರಾಗಿದ್ದರೆಂದು ರುಜುವಾತು ಪಡಿಸುತ್ತದೆ. ಲಿಖಿತ ನಿಯಮಗಳುಳ್ಳ ಯಹೂದ್ಯರು ಸಹ ಇದರಿಂದ ಖಂಡಿಸಲ್ಪಟ್ಟಿದ್ದಾರೆ. ಧರ್ಮಶಾಸ್ತ್ರದಿಂದ ಪಾಪದ ಅರಹು ಉಂಟಾಗುತ್ತದಷ್ಟೇ. ರೋಮಾಪುರದವರಿಗೆ 3:20 ವಚನ. ಯಹೂದ್ಯನಿಗೆ ನೀಡಲ್ಪಟ್ಟ ಧರ್ಮಶಾಸ್ತ್ರವು ಆತನ ಬಲಹೀನತೆಯನ್ನು ಬಹಿರಂಗಪಡಿಸುತ್ತದೆ ಮತ್ತು ಆತನು ತನ್ನನ್ನು ದೇವರ ಮುಂದೆ ಸಮರ್ಥಿಸಿಕೊಳ್ಳಲಾರನು ಎಂದು ತೋರಿಸುವ ಉದ್ದೇಶವುಳ್ಳದ್ದಾಗಿದೆ. ಯಾಕೆಂದರೆ ಯಾವನಾದರೂ ನಿಯಮನಿಷ್ಠೆಗಳನ್ನು ಅನುಸರಿಸಿ ದೇವರ ಸನ್ನಿಧಿಯಲ್ಲಿ ನೀತಿವಂತನೆಂದು ನಿರ್ಣಯಿಸಲ್ಪಡುವುದಿಲ್ಲ. ರೋಮಾಪುರದವರಿಗೆ 3:20 ವಚನ. ಲಿಖಿತ ನಿಯಮವು ಯಹೂದ್ಯರನ್ನು ಖಂಡಿಸುತ್ತದೆ ಮತ್ತು ಅನ್ಯ ಜನರು ಮನಸ್ಸಾಕ್ಷಿಯ ಸಾಕಷ್ಟು ಬೆಳಕುಳ್ಳವರಾಗಿದ್ದು ಅದರಿಂದ ಖಂಡಿಸಲ್ಪಡುತ್ತಾರೆ. ಆದುದರಿಂದ ಪ್ರತಿಯೊಂದು ಜೀವನದ ಹಕ್ಕನ್ನು ಕೇಳುವ ಬಾಯಿಗಳು ಕಟ್ಟಿ ಹೋಗಿವೆ ಮತ್ತು ಲೋಕವೆಲ್ಲವೂ ದೇವರ ಮುಂದೆ ಅಪರಾಧಿಯಾಗಿ ನಿಲ್ಲುವುದು. ರೋಮಾಪುರದವರಿಗೆ 3:19 ವಚನ. ಯಾವನಾದರೂ ಧರ್ಮಶಾಸ್ತ್ರವನ್ನೆಲ್ಲ ಕೈಗೊಂಡು ನಡೆದು ಒಂದೇ ಒಂದರಲ್ಲಿ ತಪ್ಪಿದರೆ ಅವನು ಎಲ್ಲ ವಿಷಯದಲ್ಲಿಯೂ ಅಪರಾಧಿಯಾಗುತ್ತಾನೆ. ಯಾಕೋಬ 2:10 ವಚನ. ಮತ್ತು ಆತನು ಒಡಂಬಡಿಕೆಯ ನಿಯಮದಲ್ಲಿನ ಆಶೀರ್ವಾದಗಳನ್ನು ಪಡೆಕೊಳ್ಳಲಾರನು. ಯಾಕೋಬನ ಹೇಳಿಕೆಯನ್ನು ನೆನಪು ಮಾಡಿಕೊಳ್ಳುವಾಗ ನಾವು ನೀತಿವಂತನು ಇಲ್ಲ ಒಬ್ಬನಾದರೂ ಇಲ್ಲ. ರೋಮಾಪುರದವರಿಗೆ 3:10 ವಚನ ಎಂಬ ವಚನವನ್ನು ನಿಜವಾಗಿಯೂ ಗ್ರಹಿಸಿಕೊಳ್ಳುತ್ತೇವೆ. ಈ ರೀತಿಯಲ್ಲಿ ದೇವರ ಪರಿಶುದ್ಧ ಗ್ರಂಥವು ಒಂದನ್ನು ಹೊರತುಪಡಿಸಿ ರಕ್ಷಿಸುವ ಭರವಸೆಯ ಪ್ರತಿಯೊಂದು ಬಾಗಿಲನ್ನು ಮುಚ್ಚಿಬಿಟ್ಟಿದೆ ಮತ್ತು ಖಂಡಿಸಲ್ಪಟ್ಟ ಯಾವನೊಬ್ಬನೂ ತನ್ನ ಪ್ರಶಂಸಾನರ್ಹ ಕಾರ್ಯಗಳಿಂದ ನಿತ್ಯ ಜೀವವನ್ನು ಪಡೆಕೊಳ್ಳಲಾರನು ಮತ್ತು ಅಜ್ಞಾನವು ರಕ್ಷಣೆಯ ಅಸ್ಥಿವರವಾಗುವುದೆಂದು ವಾದಿಸುವುದು ವ್ಯರ್ಥವೆಂಬ ಸತ್ಯವನ್ನು ತೋರಿಸುತ್ತದೆ. ರಕ್ಷಣೆಯ ನೆಲೆಯಾಗಿ ಅಜ್ಞಾನವು ನಂಬಿಕೆ ಮತ್ತು ವಿಧೇಯತೆಯ ಪ್ರತಿಫಲಕ್ಕೆ ಯಾರಿಗೂ ಅರ್ಹತೆ ನೀಡುವುದಿಲ್ಲ. ಇಷ್ಟೊಂದು ಮಿಲಿಯಾಂತರ ಮಂದಿ ತಿಳುವಳಿಕೆ ಇಲ್ಲದ ಅನ್ಯರು ಮತ್ತು ಶಿಷ್ಯಗಳು ನಿತ್ಯವಾಗಿ ನಾಶವಾಗುವರು ಎಂಬುದನ್ನು ನಂಬಲು ಅನೇಕ ಕ್ರೈಸ್ತರು ಸಿದ್ಧರಿಲ್ಲ. ಅವರನ್ನು ನಿತ್ಯವಾದ ಮತ್ತು ನಿರೀಕ್ಷೆಯಿಲ್ಲದ ಯಾತನೆಯ ಸ್ಥಳಕ್ಕೆ ಕಳಿಸಲಾಗುತ್ತದೆ ಎಂದು ಕಲಿಸುತ್ತಾರೆ. ಈ ಸತ್ಯವಿಧದ ಹೇಳಿಕೆಗಳನ್ನು ಎದುರಿಸಲು ಮನಸ್ಸಿಲ್ಲದೆ ದೇವರು ಅಜ್ಞಾನವನ್ನು ಖಂಡಿಸುವುದಿಲ್ಲವೆಂದು ಆಗ್ರಹಪಡಿಸುತ್ತಾರೆ. ನಾವು ಅವರ ಹೃದಯ ಉದಾರತ್ವವನ್ನು ದೇವರ ಒಳ್ಳೆತನವನ್ನು ಮೆಚ್ಚಿಕೊಳ್ಳುವುದನ್ನು ಪ್ರಶಂಸಿಸುತ್ತೇವೆ. ಆದರೆ ಸತ್ಯವೇದದ ಹೇಳಿಕೆಗಳನ್ನು ತಳ್ಳಿಬಿಡಲು ಅಥವಾ ಅವುಗಳನ್ನು ನಿರ್ಲಕ್ಷಿಸಲು ಅವಸರ ಪಡುವುದು ಬೇಡವೆಂದು ಅವರನ್ನು ಒತ್ತಾಯಿಸುತ್ತೇವೆ. ದೇವರು ಎಲ್ಲರಿಗೂ ಆಶೀರ್ವಾದಗಳನ್ನು ಅಜ್ಞಾನದ ಮೂಲಕವಲ್ಲ, ಇನ್ನೂ ಅದಕ್ಕಿಂತಲೂ ಅನೇಕ ಅದ್ಭುತ ಉತ್ತಮ ಮಾರ್ಗಗಳ ಮೂಲಕ ನೀಡುವವನಾಗಿದ್ದಾನೆ. ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.